ಕನ್ನಡಿಗ ಟಿಪ್ಪು ಸೇನೆಯಿಂದ ರಕ್ತದಾನ ಶಿಬಿರ ಲಕ್ಷ್ಮೇಶ್ವರ. ನಗರದಲ್ಲಿ ವೀರ ಕನ್ನಡಿಗ ಟಿಪ್ಪು ಸೇನೆ ವತಿಯಿಂದ ಆಯೋಜಿಸಿದ್ದ ಇಸ್ಲಾಂ ಧರ್ಮದ ಸಂಸ್ಥಾಪಕ ಮತ್ತು ಇಸ್ಲಾಂ ಧರ್ಮದ ಧರ್ಮಗ್ರಂಥ ಕುರಾನ್ ರಚಿಸಿದ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯ ಕಾರ್ಯಕ್ರಮವನ್ನು ಗದಗ ಜಿಲ್ಲಾ ಜೆಡಿಎಸ್ ವೀಕ್ಷಕರು ಮತ್ತು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಉಸ್ತುವಾರಿ ದೇವರಾಜ ಒಡೆಯರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನಾಡಿನ ಸಮಸ್ತ ಜನತೆಗೆ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಮೊಹಮ್ಮದ್ ಪೈಗಂಬರ್ ಅವರು ಮಾನವೀಯತೆಯ ಮಾರ್ಗದರ್ಶಕವಾಗಿ ಇತರರ ಧರ್ಮವನ್ನ ಪರಿಹಾಸ್ಯ ಮಾಡಬಾರದು ಎಂದು ಬೋಧಿಸಿದ ಪರಧರ್ಮ ಸಹಿಷ್ಣುವಾದ ಮಹಾತ್ಮರಾಗಿದ್ದಾರೆ ಎಂದರು. ಇಂತಹ ಮಹಾನ್ ಮಾನವತಾವಾದಿಯ ಜನ್ಮದಿನದಂದು ಲಕ್ಷ್ಮೇಶ್ವರ ಬಂಧುಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರ ಏರ್ಪಡಿಸಿರುವುದು ಸಂತಸದ ವಿಷಯ ಎಂದರು. ಇದೇ ವೇಳೆ ಶಂಕರ್ ಬಾಳೆಕಾಯಿ, ಜಾಕಿರ್ ಹುಸೇನ್ ಹವಾಲ್ದಾರ್, ಡಾ ಚಂದ್ರಶೇಖರ್ ಲಮಾಣಿ, ನಜೀರ್ ಅಹಮದ್ ಗದಗ್ ಮತ್ತು ಯುವಕರು ಹಾಗೂ ಮಹಿಳೆಯರು ಹಾಜರಿದ್ದರು. ಅವರ ಜನ್ಮ ದಿನಾಂಕ ತಿಳಿಸುತ್ತಾವೋ ರಕ್ತದಾನ ಶಿಬಿರವನ್ನು ಆಯೋಜಿಸಿರುವುದು ಖುಷಿ ತರಿಸಿದ ವಿಚಾರ. ಅದರ ಜೊತೆಗೆ ಏನು ಈಗಾಗಲೇ ಡಾಕ್ಟರ್ ಮಾತಾಡಿದ್ರು, ದೇಹ ಉಳಿಸಲಿಕ್ಕೆ ರಕ್ತ ಭಾಳ ಮುಖ್ಯ. ಹಾಗಾಗಿ ನಾವು ಆರೋಗ್ಯವಂತರು ಒಂದು ಬಾಟ್ಲ ರಕ್ತ ಕೊಟ್ಟರೆ 300 ml ಕೊಟ್ಟರೆ ಏನು ಕಳ್ಕೊಳ್ಳಲ್ಲ. ಅದು ವಿದಿನ್ 24 hours ನಮಗೆ ಒಂದು 300 ml ರಕ್ತ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಸಾಕಷ್ಟು ಜನ ಈ ದೇಶದಲ್ಲಿ ಬಡತನಕ್ಕೆ ಅನಾರೋಗ್ಯಕ್ಕೆ ತುತ್ತಾಗಿ ಸಾಯ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರು ಈ ದೇಶದಲ್ಲಿ 45% ಹೆಚ್ಚು ಮಹಿಳೆಯರು ಅನಿಮಿಯ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಅಂದರೆ ಅವರ ದೇಹದಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅವರು ಬೇಗ ಸಾಯ್ತಾರೆ. ಅವರು ಜನ್ಮ ಕೊಡ್ತಕ್ಕಂಥ ಸಂದರ್ಭದಲ್ಲಿರ್ಬೋದು ಅಥವಾ ಅವ್ರಿಗೆ ಶಕ್ತಿ